ನಮಸ್ಕಾರ ಸ್ವಾಮಿ. ನಮಸ್ಕಾರ. 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 ಏನು ನಮ್ ಸುಧಾಕರ ಯಾವ ಹೋಗ್ತಾ ಇದ್ದಾರೆ ಸ್ವಾಮಿ ಕಾಲೇಜಲ್ಲಿ? ಯಾವ ಪ್ರಯೋಜನ ಇಲ್ಲ ಸ್ವಾಮಿ, ಆಟದ ಮೇಲಿರುವಷ್ಟು ಆಸಕ್ತಿ ಓದಿನ ಮೇಲಿಲ್ಲ. ಈಚೀಚೆಗೆ ಅವನು ಕ್ಲಾಸಿಗೆ ಕೂಡ ಅಟೆಂಡ್ ಮಾಡ್ತಾ ಇಲ್ಲ ಅಲ್ಲ? ಓ, ನಿಮಗೆ ಗೊತ್ತಿ, ಅವ್ನ ಮನೋಬಲ್ಲಿ ಸರಿಯಾಗಿ ಮಾಡ್ತೀನಿ. ನೋಡಿ ನೋಡಿ, ಇದೇ ಬೇಡ ಅನ್ನೋದು. ಇದು ಒಂಥರ ಎಡವಟ್ ವಯಸ್ಸು, ಬೈದ್ರೆ ಮೈಗೆ ಹತ್ತೋದಿಲ್ಲ, ಬುದ್ಧಿವಾದಕ್ಕೆ ಬೆಲೆ ಕೊಡೋದಿಲ್ಲ. ಅಂದ್ರೆ ಅವನು ಹೋದವರಿಗೆ ಬಿಟ್ಬಿಡುತ್ತೀರಾ? ಎಲ್ಲಾದ್ರೂ ಉಂಟೆ, ಜಾನ್ ತಂದಿಂದ ಅವನ ಜವಾಬ್ದಾರಿನ ಅವನು ತಿಳ್ಕೊಳ್ಳೋ ಹಾಗೆ ಮಾಡಿಲ್ಲ. ಸಾರಿ, ಬೆಲ್ ಆಗ್ತಾ ಇದೆ, ಮತ್ತೆ ನೋಡಿ. ಐ ಆಮ್ ವೆರಿ ಸಾರಿ, 5 ನಿಮಿಷ ಲೇಟ್ ಆಗಿ ಬಂದ್ಬಿಟ್ಟಿದ್ದೀನಿ ನಾನು. ಮೈ ಡಿಯರ್ ಬಾಯ್ಸ್, ವೈ ಆರ್ ಯು ಲಾಫಿಂಗ್? ನೋ ನೋ ನೋ, ಐ ವಾಂಟ್ ಪರ್ಫೆಕ್ಟ್ ಡಿಸಿಪ್ಲಿನ್ ಇನ್ ಮೈ ಕ್ಲಾಸ್ ರೂಮ್. ಸರ್, ದಿಸ್ ಇಸ್ ಲೇಡೀಸ್ ಕಾಲೇಜ್. Sorry. I'm very sorry. Oh, I'm sorry. ಸಾಮಾನ್ಯವಾಗಿ ಜೀನಿಯಸ್ಗೆ ಯಾವುದಾದ್ರೂ ಒಂದು ಪೆಕ್ಯುಲಾರಿಟಿ ಇರುತ್ತೆ ಅನ್ನೋದಕ್ಕೆ ಈಗ ತಾನೇ ಹೋದ ಪ್ರೊಫೆಸರ್ ಪ್ರಸಾದೇ ಸಾಕ್ಷಿ. ನಮ್ಮಂಥವ್ರು ಆ ಗುಣನ ದೊಡ್ಡದು ಮಾಡ್ದೇನೆ ಅವರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅನ್ನೋದನ್ನ ಮೊದಲು ಯೋಚನೆ ಮಾಡಬೇಕು. ಪ್ರೊಫೆಸರ್ ಪ್ರಸಾದ್ ಕೈಲಿ ಪಾಠ ಹೇಳಿಸ್ಕೊಳ್ಳೋದೇ ಅದೃಷ್ಟ, ಅವ್ರ ಲೆಕ್ಚರ್ ಕೇಳೋದೇ ಮಹಾಭಾಗ್ಯ ಅಂತ ಎಲ್ಲರೂ ತಿಳ್ಕೊಂಡಿರುವಾಗ ಬಾಗ್ಲಿ ಬಂದ ಸುಯೋಗನ ನೀವೆಲ್ಲ ಕಳ್ಕೊಂಡ್ಬಿಟ್ರಿ, ಅವರನ್ನ ಹಾಸ್ಯ ದೃಷ್ಟಿಲಿ ನೋಡ್ಬಿಟ್ರಿ. ಐ ಫೀಲ್ ವೆರಿ ಸಾರಿ.